ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಭೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, 2024 ಸಂಖ್ಯಾ ಭವಿಷ್ಯ, 2024 ವರ್ಷದ ಸಂಖ್ಯಾ ಭವಿಷ್ಯ. 1 ಹಿಡಿದು 31 ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ವರ್ಷ ಭವಿಷ್ಯ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. ಬನ್ನಿ, ನಿಮ್ಮ ಡೇಟ್ ಆಫ್ ಬರ್ತ್ 2/11/2020 ಆಗಿದ್ದರೆ ನೀವು ಬಂದು ಚಂದ್ರನ ಆಧಿಕ್ಯದಲ್ಲಿ ಹುಟ್ಟಿರ್ತೀರ. ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಬಂದು ಮೂನ್, ಚಂದ್ರ. ಸೊ ಈ ವರ್ಷ ಬಂದು 2024 2024 ಆಂಗ್ಲ ಹೊಸ ವರ್ಷ ಬರುವ ವರ್ಷ. ಈ ವರ್ಷ ಪೂರ್ತಿ ನೋಡ್ತಿರ್ತೀರಲ್ಲ ನೀವು ರಾಶಿ ಸಂಖ್ಯಾ ಭವಿಷ್ಯ. 2024 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ನಿಮಗೆ? 2+2+4 ಕೂಡಿದ್ರೆ 8. ಆದರೆ ಇದರಲ್ಲಿ ನಿಮ್ಮ ಸಂಖ್ಯೆ 2 ಅನ್ನೋದು 2 ಸಾರಿ ರಿಫ್ಲೆಕ್ಟ್ ಆಗಿದೆ, ಅದೊಂದು ಪ್ಲಸ್ ಪಾಯಿಂಟ್. ಆದರೆ ನಂಬರ್ 8 ಅಂತ ಹೇಳ್ತಕ್ಕಂಥ ಸ್ಯಾಟರ್ನ್ ಶನಿಗ್ರಹ 2 ಸಂಖ್ಯೆಗೆ ಡೆಡ್ ಆಪೋಸಿಟ್ ಆದಂಥ ಸಂಖ್ಯೆನೇ. ಯಾಕೆಂದರೆ ನೀವು ಚಂದ್ರಗ್ರಹ 2/11/2029 ಸಖತ್ ಸ್ಪೀಡಾಗಿ ಓಡ್ತಕ್ಕಂಥ ಗ್ರಹ ಚಂದ್ರ. ನೀವು ನೋಡಬೇಕು, ದಿನ ದಿನಕ್ಕೂ ಬದಲಾವಣೆ ಆಗ್ಬಿಡ್ತಾನೆ. ಒಂದು ರಾಶಿಯಿಂದ ಒಂದು ರಾಶಿಗೆ ಪಟ್ ಅಂತ 24 ಅವರ್ಸಲ್ಲಿ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ತಾನೆ. ಅದೇ 2024 ಅನ್ನೋ ವರ್ಷದ ಸಂಖ್ಯೆ ಬಂದು 8, 8 ಅಂದರೆ ಶನಿಗ್ರಹ ಒಂದು ಮನೆಯಿಂದ ಒಂದು ಮನೆಗೆ ಹೋಗಬೇಕು ಅಂದರೆ 2.5 ವರ್ಷ ತಗೊಳ್ತಾನೆ. ನಿಮ್ಗೆ 24 ಗಂಟೆ ಅಂದರೆ ಅಲ್ಲಿ 36 ತಿಂಗಳು 2.5 ವರ್ಷ ಬೇಕು ಶನಿಗೆ. ಅದರಿಂದ ಅದು ಸ್ಲೋ ಆ್ಯಂಡ್ ಸ್ಟೀಡಿ ಪ್ಲಾನೆಟ್ ಇದು. ಅದು ಆನೆ ಥರ ನಿಧಾನಕ್ಕೆ ನಡೆಸ್ಕೊಂಡು ಹೋಗೋ ಗ್ರಹ ಯಾವುದು ಶನಿ. ಇದು ಕುದುರೆ ಥರ ಇಮ್ಮಿಡಿಯೇಟು, ಇದು ಪೆಟ್ರೋಲ್ ಇಂಜಿನು, ಅದೊಂದು ಸ್ವಲ್ಪ ಡೀಸೆಲ್ ಇಂಜಿನು ಅಂದ್ಕೊಳ್ಳಿ. ಅದರಿಂದ ಡೆಡ್ ಆಪೋಸಿಟ್ ಆದಂಥ ಒಂದು ಸಂಖ್ಯೆನೇ. ಸೊ ಯಾವ್ಯಾವ ರೀತಿ ನಿಮಗೆ ಪ್ಲಸ್ಸು, ಯಾವ್ಯಾವ ರೀತಿ ಮೈನಸ್. ನಾರ್ಮಲಿ 2 ಕೊಟ್ಟಿರ್ತಕ್ಕಂಥ ನೀವೆಲ್ಲ ತುಂಬ ಪವರ್ಫುಲ್ ಪರ್ಸ್ನಾಲಿಟೀಸ್. ಹೇಗೆ? ಇಮ್ಯಾಜಿನೇಷನ್ ಜಾಸ್ತಿ, ಇಮ್ಯಾಜಿನೇಷನ್ ತುಂಬ ಮುಖ್ಯ. ಯಾವತ್ತೂ ಅಷ್ಟೇ, ಇವತ್ತು ನೋಡಿ, ಅಸಂಪ್ಷನ್, ದೊಡ್ಡ ದೊಡ್ಡ ಸೈಂಟಿಸ್ಟು ಅಷ್ಟೇ, ಅಸಂಪ್ಷನ್ನು, ಇಮ್ಯಾಜಿನೇಷನು, ಆಮೇಲೆ ಅದ್ರ ಬಗ್ಗೆ ಒಂದು ವಿಷನ್ನು, ಆಮೇಲೆ ಮಿಷನ್ನು, ಆಮೇಲೆ ಮ್ಯಾನಿಫೆಸ್ಟೇಷನು. ಅಸಂಪ್ಷನ್ ಮಾಡ್ತಾರೆ, ಅಲ್ಲಿ ಇದೆಯಾ ಇದು ಇಲ್ವಿಯಾ ಅಂತ ಅಸಂಪ್ಷನ್ ಮಾಡೋದು ಒಳ್ಳೇದು. ಆ ಥರ ಮಾಡಿಲ್ಲ ಅಂದರೆ ಅವರು ವಿಜ್ಞಾನಿ, ಜ್ಞಾನಿ ಆಗೋದಕ್ಕೆ ಸಾಧ್ಯ ಇಲ್ಲ, ಜ್ಞಾನಿ ವಿಜ್ಞಾನಿ. ಅದರಿಂದ ನಿಮಗೆ ತುಂಬ ಇಮ್ಯಾಜಿನೇಷನ್ ಇರುತ್ತೆ. ಆ ಇಮ್ಯಾಜಿನೇಷನ್ ಮೂಲಕ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಸಾಧನೆ ಮಾಡ್ತಕ್ಕಂಥ ಯೋಗಗಳೆಲ್ಲ ಇರತಕ್ಕಂಥವ್ರು. ಸೊ ಅದರಿಂದ ಅದು ಈ ಸಿನಿಮಾ ಕ್ಷೇತ್ರದಲ್ಲಿ, ಈ ಬರೆಯೋದ್ರಲ್ಲಿ, ಓಕೆ, ಹಾಡೋದ್ರಲ್ಲಿ, ಇದರಲ್ಲೆಲ್ಲ ತುಂಬ ಹೆಸರು ಮಾಡ್ತಕ್ಕಂಥ ವ್ಯಕ್ತಿತ್ವಗಳನ್ನೆಲ್ಲ ನಾವು ನೋಡ್ಬೋದು. ಬಹಳ ದೊಡ್ಡ ದೊಡ್ಡ ವ್ಯಾಪಾರಸ್ಥರನ್ನು ನಾವು ನೋಡ್ಬೋದು. ಸೊ ಭಾಳ ಚೆನ್ನಾಗಿ ಮಾತಾಡೋರು ಇವ್ರನ್ನೆಲ್ಲ ಕರೆಯೋದು ನಾವು ಮಾತೃಕಾರಕ ಚಂದ್ರ ಅಂತ ಕರಿತೀವಿ. ಮಾತೃಕಾರಕ ಚಂದ್ರ ಅಂದರೆ ನಮಗೇನು ತಾಯಿ ಥರ ಮಾತಾಡೋದು. ಇವಾಗ ಎಷ್ಟೇ ಆಗಲಿ ಅಪ್ಪ ಸ್ವಲ್ಪ ಸ್ಟ್ರಿಕ್ಟೇ, ಅಮ್ಮ ಏ ಬಾರೋ ಮಗ, ಏನೋ ಸ್ವಲ್ಪ ತಪ್ಪು ಮಾಡಿದ್ರು ಓಕೆ ಬಿಡೋ ಅಂಥೇಳಿ ಅವ್ನಿಗೆ ಊಟ ಹಾಕಿ, ಹಾಸ್ಪಿಟಾಲಿಟಿ. ಅದರಿಂದ ನೀವು ಯಾರ ಜೊತೆ ಮಾತಾಡ್ತೀರೋ ಅವ್ರನ್ನ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರಿಗೇನು ಬೇಕೋ ಅದನ್ನು ಕೊಟ್ಟು ನಿಮ್ಮ ಕಡೆಗೆ ಸೆಳ್ಕೊಳ್ಳೋದು ಜಾಸ್ತಿ. ಅದಕ್ಕೋಸ್ಕರ ನೋಡಿ, ಇವತ್ತು ಉರಿತಿರೋ ಸೂರ್ಯ ನೋಡಿದ್ರೆ ನಮಗೆ ಬೆಳಗ್ಗೆ ಸೂರ್ಯೋದಯ ಇಲ್ಲ ಸೂರ್ಯ ಅಸ್ತಮ ಇವೆರಡು ನೋಡ್ಬೋದು. ಮಿಕ್ಕಿದ್ದು ನೋಡಿದ್ರೆ ಸೂರ್ಯ ಹಂಗೆ ಉರಿಯೋ ಥರ ಅನಿಸುತ್ತೆ, ಆದರೆ ಚಂದ್ರ ಹಂಗಲ್ಲ, ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅನಿಸುತ್ತೆ. ಆ ಥರ ನೀವು ಮಾತಾಡ್ತಾ ಇದ್ರೆ ಕೇಳ್ತಾ ಇರೋಣ ಅನಿಸುತ್ತೆ. ನಿಮ್ಮ ಮಾತುಗಳ ಬಗ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಆದರೆ ಈ ತಾಯಿನ ಮೋಸ ಮಾಡೋದು ಜಾಸ್ತಿ ಎಲ್ಲರೂ ಅಲ್ವಾ? ತಂದೆನ ಯಾಮರ್ಸೋಕ್ಕಾಗಲ್ಲ, ತಾಯಿನ ಯಾಮರ್ಸ್ಬಿಡ್ತಾರೆ ಅಂದಂಗೆ ನಿಮ್ಮನ್ನು ಸ್ವಲ್ಪ ಜನ ಜಾಸ್ತಿ ಯಾಮರ್ಸೋದುಂಟು. ಆದ್ದರಿಂದ ನೀವು ಸ್ವಲ್ಪ ದುಡ್ಡು ಕಾಸು ಈ ವಿಷಯದಲ್ಲೆಲ್ಲ ಸ್ವಲ್ಪ ಹುಷಾರಾಗೇ ಇರಬೇಕು. ಅದಕ್ಕೆ ನಾನು ಒಂದು ಉದಾಹರಣೆ ಇವತ್ತು ನಿಮಗೆ ತಗೊಂಡಿರೋದು ಯಾರಂದರೆ, ಶಾರುಖ್ ಖಾನ್ 2 November 1965 ಹುಟ್ಟಿದ್ದಾರೆ. ಶಾರುಖ್ ಖಾನ್ ಹುಟ್ಟಿರೋದು ಬಂದು 2 November 1965, ಬರ್ತ್ ನಂಬರ್ 2 ಚಂದ್ರ,
ಡೆಸ್ಟಿನಿ ನಂಬರ್ 7 ಕೇತು ನೋಡಿ ಎಂಥ ಇಮ್ಯಾಜಿನೇಷನ್ ಸಿಂಪಲಾಗಿ ಒಂದು ಸರ್ಕಸನ್ನು ಸೀರಿಯಲಲ್ಲಿ ಬಂದರು ಇವತ್ತು ಎಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ಸಾವಿರಾರು ಕೋಟಿ ಒಡೆಯನಾಗಿದ್ದಾರೆ ಇವತ್ತು ಆಯಿತು 1965 ಅಂದರೆ ಎಷ್ಟು ರೀ 1965 ಅಂದರೆ ಇವಾಗ 2025 ಬಂತು ಅಂತ ಇಟ್ಕೊಳ್ಳಿ ಆಯಿತು 60 ವರ್ಷ ಹೆಂಗಿದ್ದಾರೆ ನೋಡಿರಿ ಒಳ್ಳೆ ಹೀರೋ ಹೀರೋ ಇದ್ದಂಗಿದ್ದಾರೆ ಹೀರೋನೇ ಹೀರೋ ಇದ್ದಂಗಿದ್ದಾರೆ ಸೊ ಇವ್ರದ್ದು ಕಾಮನಾಗಿ ಶಾರುಖ್ ಖಾನ್ ಅಂತ ಕರೆದ್ರೆ 42 ಬರುತ್ತೆ ನೇಮ್ ನಂಬರ್ ಶಾರುಖ್ ಖಾನ್ ಅಂತ ಕರೆದ್ರೆ 42 ಅಂತ ಬರುತ್ತೆ ನೇಮ್ ನಂಬರು ಅದರ ಪಿರಮಿಡ್ ನಂಬರ್ ಬಂದು 23 ಬರುತ್ತೆ 42 ಅಂದರೆ 6 ಶುಕ್ರ 23 ಅಂದರೆ 5 ಬುಧ ಬುಧ ಆದಿತ್ಯ ಯೋಗ ಬುಧ ಲಕ್ಷ್ಮೀನಾರಾಯಣ ಯೋಗ ಸಾವಿರಾರು ಕೋಟಿಗೆ ಅಧಿಪತಿ ಇವತ್ತು ಸಿನಿಮಾ ಜಗತ್ತಿನಲ್ಲಿ ಕಡಿಮೆ ಕಾಲದಲ್ಲಿ ಹೆಚ್ಚು ಹಣವನ್ನು ಮಾಡಿದಂಥ ಹೆಸರನ್ನು ಮಾಡಿದಂಥವ್ರು ಇವರು ಇವ್ರನ್ನ ಎಸ್ ಆರ್ ಕೆ ಅಂತ ಕೂಡ ಕರೀತಾರೆ ಎಸ್ ಆರ್ ಕೆ ಅಂದರೆ ನೇಮ್ ನಂಬರ್ 7 ಅವ್ರ ಡೆಸ್ಟಿನಿ ನಂಬರ್ ಕೂಡ 7 ಅವ್ರ ತಾರೀಖು ಇದೆಯಲ್ಲ 2+11+ 1965 ಕೂಡಿದ್ರೆ 7 ಬರುತ್ತೆ ಆದರೆ ಎಸ್ ಆರ್ ಕೆಗೆ ಪಿರಮಿಡ್ ನಂಬರ್ ಬಂದು 54 ಬರುತ್ತೆ ಸ್ವಲ್ಪ ಕಾಂಟ್ರವರ್ಸರೀಸ್ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಆಮೇಲೆ ಅವ್ರನ್ನ ಸ್ವಲ್ಪ ಕಿಂಗ್ ಖಾನ್ ಅಂತ ಕೂಡ ಕರೆಯೋದುಂಟು ಕಿಂಗ್ ಖಾನ್ ನಾನೇನಕ್ಕೆ ಇವರು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವ್ರಲ್ಲ ನಮಗೂ ಕೂಡ ಈ ಇಮ್ಯಾಜಿನೇಷನ್ ಇದೆ ನಾವು ಒಂದು ಸಾಧನೆ ಮಾಡ್ಬೋದು ನಾವು ಒಂದು ಈ ಕ್ಷೇತ್ರದಲ್ಲಿ ಇಮ್ಯಾಜಿನೇಷನ್ ಕ್ಷೇತ್ರದಲ್ಲಿ ಆಗ್ಬೋದು ಯಾವತ್ತೇಗಲೇ ನೋಡಿ ಶಾರುಖ್ ಖಾನ್ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳೋದೇ ಇಲ್ಲ ನೋಡಿದಿರಾ ನೀವು ಶಾರುಖ್ ಖಾನ್ ಸಿಕ್ಕಾಕೊಳ್ಳೋದು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳೋದೇ ಇಲ್ಲ ಆರಾಮಾಗಿ ಅಂದ್ರಿಕಿ ಮಂಚೋಡ ಅನಂತರಾಮಯ್ಯ ಅಂದಂಗೆ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ತುಂಬ ಕಡಿಮೆ ಕಾಂಟ್ರವರ್ಸರೀಸ್ ಪರ್ಸೆಂಟೇಜ್ ಆಫ್ ಕಾಂಟ್ರವರ್ಸರೀಸ್ ಲೆಸ್ ನಾವು ಅವರಿಂದ ಅದೆಲ್ಲ ಕಲಿಬೇಕು 2ನೇ ತಾರೀಕು 11ನೇ ತಾರೀಕು 20ನೇ ತಾರೀಕು 29ನೇ ತಾರೀಕು ಕೊಟ್ಟಿದ್ದಾರೆ ಅಂದರೆ ಕಾಂಟ್ರವರ್ಸರೀಸ್ ಕಡಿಮೆ ಮಾಡಿಕೊಂಡಷ್ಟು ಲೈಫ್ ಚೆನ್ನಾಗಿರುತ್ತೆ ಕಿಂಗ್ ಖಾನ್ ಅಂತ ಕರೆದ್ರೆ 24 ಬರುತ್ತೆ ನಂಬರು ಪಿರಮಿಡ್ ನಂಬರ್ 64 ಬರುತ್ತೆ ಅದು ಕೂಡ ತುಂಬ ಒಳ್ಳೆಯ ಪವರ್ಫುಲ್ ನೇಮ್ ಕಿಂಗ್ ಖಾನ್ ಅಂತ ಕರೆಯೋದು ಇದೆಲ್ಲ ನಿಮಗೆ ಉದಾಹರಣೆ ಏನಕ್ಕೆ ಕೊಡ್ತಿದ್ದೀನಿ ಅಂದರೆ ನಾವು ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜೀಸ್ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ ತಮ್ಮೆಲ್ರಿಗೂ ಕೂಡ ನ್ಯೂಮರಾಲಜಿನ ಹೇಳ್ಕೊಡ್ಬೇಕು ಅಂತ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ ಸೊ ತಾವೆಲ್ಲ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ಓಕೆ ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ 2ನೇ ತಾರೀಕು ಕೊಟ್ಟಿರೋ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಈ ಸಂಖ್ಯಾಶಾಸ್ತ್ರವನ್ನು ತಿಳ್ಕೊಂಡ್ರಿ ಅಂದರೆ ನಿಮ್ಮನ್ನು ನೀವು ಅರ್ಥಕೊಳ್ಳೋದು ಈಸಿ ಇನ್ನೊಬ್ಬರನ್ನ ಅರ್ಥಕೊಂಡಂದರೆ ಜೀವನ ಈಸಿ ಅಲ್ವಾ ಅದಕ್ಕೆ ಇದೊಂದು ಸುವರ್ಣ ಅವಕಾಶ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ವತಿಯಿಂದ ನಾವು ಈ ಸಂಖ್ಯಾಶಾಸ್ತ್ರದ ಕ್ಲಾಸ್ನ ಪ್ರಾರಂಭಿಸಿ ನಡೆಸ್ತಾ ಇದ್ದೀವಿ ಸೊ ನೀವೆಲ್ಲ ಬ್ಯಾಚ್ ನಡೀತಾನೆ ಇದೆ ಯಾವ ಬ್ಯಾಚ್ ನಿಮ್ಗೆ ಇಷ್ಟ ಆಗುತ್ತೋ ಆ ಬ್ಯಾಚಲ್ಲಿ ನೀವು ಎಲ್ಲೇ ಇರಲಿ ಈ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನವನ್ನು ನೀವು ಕಲ್ತ್ಕೊಳ್ಳಿ ಸಂಖ್ಯಾಶಾಸ್ತ್ರವನ್ನು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಮೆರಿಟ್ ಪಾಯಿಂಟ್ಸ್ ಏನು ಡಿಮೆರಿಟ್ ಪಾಯಿಂಟ್ಸ್ ಅಂತ ಗೊತ್ತಾಗುತ್ತೆ ಗೊತ್ತಾದಮೇಲೆ ಈಸಿ ನಮ್ಮ ಲೈಫ್ ಲೀಡ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ 4 ವಾಲ್ಯೂಮ್ ಪುಸ್ತಕ ಓಕೆ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದಲ್ಲಿ 4 ವಾಲ್ಯೂಮ್ ಪುಸ್ತಕ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಮೊದಲನೇ ವಾಲ್ಯೂಮ್ ಪುಸ್ತಕ ಆಮೇಲೆ ಇದು 2ನೇ ವಾಲ್ಯೂಮ್ ಪುಸ್ತಕ ಓಕೆ ಅದರ ನಂತರ 3ನೇ ವಾಲ್ಯೂಮ್ ಪುಸ್ತಕ 4ನೇ ವಾಲ್ಯೂಮ್ ಪುಸ್ತಕ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ 1000 ಪೇಜಸ್ ಆಲ್ಮೋಸ್ಟ್ ಒಂದು 950 to 1000 ಪೇಜಸ್ ಬುಕ್ ಮೆಟೀರಿಯಲ್ ಈ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ PDF ಫೈಲಲ್ಲಿ ಕೊಡ್ತಾ ಇದ್ದೀವಿ ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಇದನ್ನು ನೀವು ತಿಳ್ಕೊಂಡು ನೀವು ಕಲ್ತ್ಕೊಂಡು ನೀವು ಚೆನ್ನಾಗಿರಬೇಕು ಅಂತ ಸೊ ಇವಾಗ ರಾಶಿ 2024 ವರ್ಷ ಭವಿಷ್ಯಕ್ಕೆ ನೀವೇ ತಿಳ್ಕೊಂಡ್ರಲ್ಲ 8ನೇ ನಂಬರು ಓಕೆ 8ನೇ ನಂಬರ್ ಇದ್ದಾಗ ಏನೇನು ಕಾಂಟ್ರವರ್ಸರೀಸ್ ಬರುತ್ತೆ ಇವ್ರದ್ರಲ್ಲಿ ನೋಡಿದ್ರಲ್ಲ ಕೆಲವು ನಂಬರ್ ಮಾತ್ರ 7 ಬರ್ತಾ ಇದೆ ಡೆಸ್ಟಿನಿ ನಂಬರ್ಗೆ ಅಂತ ಸೊ ಆ ನಂಬರ್ ಬಂದಾಗ ಯಾವ ಥರ ತೊಂದರೆ ಆಗ್ಬೋದು ಕಾಮನಾಗಿ ಈ ವರ್ಷ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಷ್ಟಾಗೇನು ಬರಲ್ಲ ನಿಮಗೆ 2, 11, 20, 29ನೇ ಸಂಖ್ಯೆ ಹುಟ್ಟಿದವ್ರಿಗೆ ಪ್ರಾಬ್ಲಮ್ ಎಲ್ಲಿ ಬರ್ಬೋದು ಅಂದರೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಜಾಸ್ತಿ ಬರ್ಬೋದು ಜಗಳಗಳು ಎಲ್ಲರ ಜೊತೆನೂ ಸುಮ್ಮನೆ ಏನೋ ಮಾತಾಡ್ತೀರಾ ಅವ್ರು ಅದನ್ನು ಅಪಾರ್ಥ ಮಾಡಿಕೊಂಡ್ರು ಅಂತ ಬರ್ಬೋದು ಸೊ ಕಾಮನ್ನಾಗಿ ಎಜುಕೇಷನ್ ಫೀಲ್ಡಲ್ಲಿರ್ತಕ್ಕಂಥವ್ರು ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ವಿದೇಶದಲ್ಲಿ ಕಾಮನ್ನಾಗಿ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಹುಟ್ಟಿ ದೂರಲ್ಲಿ ತುಂಬ ಚೆನ್ನಾಗಿ ಶೈನ್ ಆಗೋಲ್ಲ ದೂರದಲ್ಲೇ ಶೈನ್ ಆಗೋದು ಸೊ ಇಫ್ ಐ ಆಮ್ ನಾಟ್ ರಾಂಗ್ ಶಾರುಖ್ ಖಾನ್ ಹುಟ್ಟಿದ್ದು ಮಂಗಳೂರಲ್ಲಿ ಅವ್ರ ತಂದೆ ಯಾರೋ ಈ ಇದರಲ್ಲಿ ನೇವಿನಲ್ಲೋ ಎಲ್ಲೋ ಇದ್ರಂತೆ ಅವ್ರು ಹುಟ್ಟಿದ್ದಲ್ಲಿ ಬಾಂಬೆನಲ್ಲಿ ಹೋಗಿ ಶೈನ್ ಆಗಿದ್ದಾರೆ ಈ ನೀರಿನ ಪ್ಲೇಸಲ್ಲೇ ಶೈನ್ ಆಗೋದು ಜಾಸ್ತಿ ನೀವು ಯಾಕಂದರೆ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಹೆಚ್ಚಾಗಿ ನೋಡಿ ಇವಾಗ ಇವರು ಮಹಾರಾಷ್ಟ್ರದಲ್ಲಿದ್ದಾರೆ ಮಹಾರಾಷ್ಟ್ರ ಅಂದರೆ ಬಾಂಬೆ ಸಮುದ್ರ ಅಲ್ವಾ ಸೊ ಇಫ್ ಐ ಆಮ್ ನಾಟ್ ರಾಂಗ್ ನೇವಿನಲ್ಲಿ ಅವರು ಮಂಗಳೂರು ಕಡೆನೇ ಎಲ್ಲೋ ಅಲ್ಲಿ ಹುಟ್ಟಿದ್ದು ಅಂತ ಹೇಳಿದ ಬಗ್ಗೆ ನನಗೊಂದು ವಿಷಯ ಇಫ್ ಐ ಆಮ್ ನಾಟ್ ರಾಂಗ್ ಅಷ್ಟೊಂದು ಕರೆಕ್ಟ್ ಮೆಸೇಜ್ ಅಲ್ಲ ಅದು ಬಟ್ ಆದರೂ ಇರೋದು ಬಂದು ನೀರಿನ ಜಾಗದಲ್ಲಿ ಅದರಿಂದ ನೀರನ್ನ ದಾಟಿ ಸಮುದ್ರ ದಾಟಿ ಹೋಗ್ತಕ್ಕಂಥದ್ದೆಲ್ಲ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಜಾಸ್ತಿ ಇರುತ್ತೆ ಅದರಿಂದ
ಆ ಥರ ಹೋಗಿ ಓದ್ತಿರ್ತಕ್ಕಂಥವ್ರಿಗೆ ಹೊರ ಜಾಗದಲ್ಲಿ ಓದ್ತಿರ್ತಕ್ಕಂಥವ್ರಿಗೆ ಓಕೆ, ಲೋಕಲಲ್ಲೇ ಓದ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಬರ್ಬೋದು ಎಜುಕೇಷನಲ್ಲಿ. ಅದೇ ರೀತಿ ಲೋಕಲಲ್ಲಿ ಯಾರು ಕೆಲಸ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಕೆಲಸದ ವಿಷಯವಾಗಿ ಅದು ಪ್ರೈವೇಟ್ ಸೆಕ್ಟರ್ ಆಗ್ಬೋದು, ಗೌರ್ಮೆಂಟ್ ಸೆಕ್ಟರ್ ಆಗ್ಬೋದು, ಬಿಸ್ನೆಸ್ ಪೀಪಲ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಅದರಲ್ಲಿ ಬಿಸ್ನೆಸ್ ಪೀಪಲಲ್ಲಿ ಇನ್ವೆಸ್ಟ್ ಮಾಡಿ ಮಾಡದೇ ಇರತಕ್ಕಂಥವ್ರು ಇವಾಗ ಬರೀ ಕನ್ಸಲ್ಟೇಷನ್ ತಗೊಳ್ತಿರ್ತಾರೆ, ಕನ್ಸಲ್ಟೇಷನ್ ಸರ್ವಿಸ್ ಇರತಕ್ಕಂಥವ್ರಿಗೆ ಚೆನ್ನಾಗಿರ್ತಾರೆ. ಈ ಇನ್ವೆಸ್ಟ್ ಮಾಡಿ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲವ್ರಿಗೆ ಸ್ವಲ್ಪ ಲಾಸಸ್ ಬರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆಗಳು ಬರ್ಬೋದು. ಅದರಿಂದ ನೀವು ತುಂಬ ಪಾರ್ಟ್ನರ್ಶಿಪ್ಪಲ್ಲಿ ಹುಷಾರಾಗಿರಬೇಕು. ಮದುವೆಗೆ ಅಂತ ಈ ವರ್ಷ ಏನಾದರೂ ಪ್ಲ್ಯಾನ್ ಇತ್ತಂದರೆ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೆಯದು. ಸಂತಾನಕ್ಕೋಸ್ಕರ ಎದುರು ನೋಡ್ಕೊಳ್ಳೋರು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೆಯದು. ಗುರುಜಿ ಏಜ್ ಆಗಿಬಿಟ್ಟಿದೆ ಗುರುಜಿ, ಇನ್ನು ನಾವು ಹಂಗೆಲ್ಲ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅನ್ನೋರು ಏನಾದರೂ ಇತ್ತು ಅಂದರೆ ನಿಮಗೆ ತುಂಬ ಚೆನ್ನಾಗಿ ಆಗಿ ಬರ್ತಕ್ಕಂಥ ಪಾರ್ಟ್ನರ್ಸ್ ಡೇಟ್ ಕೊಡ್ತೀನಿ ನೋಡಿ, 6, 15, 24 ಫಸ್ಟ್ ಪ್ರಿಯಾರಿಟಿ. ಈ ತಾರೀಕಲ್ಲಿ ಹುಟ್ಟರೋ ನಿಮ್ಗೆ ಹೆಲ್ಪ್ ಮಾಡ್ತಾರೆ, 5, 14, 23 ಹೆಲ್ಪ್ ಮಾಡ್ತಾರೆ, 7, 16, 25 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿ ಸಿಕ್ಕಿದ್ರೆ, ಹುಡುಗ ಸಿಕ್ಕಿದ್ರೆ ಮದುವೆ ಮಾಡ್ಕೊಳ್ಳಿ. ಹುಡುಗ ಹುಡುಗಿ ಡೇಟ್ ಆಫ್ ಬರ್ತ್ ಇದಿರಬೇಕು, ಹುಡುಗಿಗೆ ಹುಡುಗ, ಹುಡುಗನಿಗೆ ಹುಡುಗ ಹುಡುಗಿ, ಓಕೆನಾ? ಈ ಡೇಟಲ್ಲಿ ಇರ್ತಕ್ಕಂಥವ್ರ ಜೊತೆ ಅಂಥ ಮೇಜರ್ ಪ್ರಾಬ್ಲಮ್ಸ್ ಬರಲ್ಲ. ಆಮೇಲೆ ಜಾತಕನ ನೋಡಿಕೊಂಡು ಮ್ಯಾರೇಜ್ಗೆ ಹೋಗಿ. ಸೊ ಆಲ್ಮೋಸ್ಟ್ ಎಜುಕೇಷನ್ ರಿಲೇಟೆಡ್ ಹೇಳಿದೆ. ಬಿಸ್ನೆಸ್ಸಲ್ಲಿ ಕನ್ಸಲ್ಟೆನ್ಸಿ ಇರೋರು ಚೆನ್ನಾಗಿರ್ತದೆ, ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಬರ್ಬೋದು. ಗಂಡ ಹೆಂಡತಿ ಜಗಳ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಿಂದ ಗಂಡ ಹೆಂಡತಿ ಅನ್ನೋದು ತುಂಬ ಮೇನ್ ಪ್ರಿಯಾರಿಟಿ ಅಲ್ವಾ? ಫಸ್ಟ್ ಮಡದಿ, ಮಕ್ಕಳು, ತಂದೆ ತಾಯಿ ಇವ್ರ ಜೊತೆ ಜಗಳ ಮಾಡ್ಕೋಬಾರ್ದು ಯಾವತ್ತೇ ಆಗಲಿ. ಏನೇ ಪ್ರಾಬ್ಲಮ್ ಬಂದರೂ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ಆ ಥರ ಸ್ವಲ್ಪ ಈ ವರ್ಷ ನೋಡ್ಕೊಳ್ಳಿ. ಸೊ ಇಲ್ಲಾಂದರೆ ಗಂಡ ಹೆಂಡತಿ ವಿಷಯಗಳು ಸ್ವಲ್ಪ ತಾರಕಕ್ಕೆ ಏರ್ಬೋದು. ಆಮೇಲೆ ಫಿನಾನ್ಸ್ ಅಂದಾಗ ಫಿನಾನ್ಸಲ್ಲಿ ಅಂಥ ದುಡ್ಡು ವೇರಿಯೇಷನ್ ಬರಲ್ಲ, ದೊಡ್ಡ ಲಾಸಸ್ ಆ ಥರ ಏನಿಲ್ಲ, ಚೆನ್ನಾಗಿರ್ತೀರ ಫಿನಾನ್ಸಲ್ಲ. ಇಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು. ಯಾವ ಥರ ಪ್ರಾಬ್ಲಮ್ ಬರ್ಬೋದು? ಕಾಮನ್ನಾಗಿ 2ನೇ ತಾರೀಕು ಹುಟ್ಟಿರೋರು 11ನೇ ತಾರೀಕು 20, 21 ದಪ್ಪ ಆಗ್ತಾರೆ. ಸಣ್ಣಕ್ಕಿದ್ರು ಕೂಡ ದಪ್ಪ ಆಗ್ತಾರೆ, ಈ ಊಟ ಬಿಟ್ಟರೂ ದಪ್ಪ ಆಗ್ತಾರೆ. ಅದರಿಂದ ಇಷ್ಟೇ ತಿಂತೀನಿ ಗುರುಜಿ ಅಂದರೆ ದಪ್ಪ ಆಗ್ಬಿಡ್ತಾರೆ. ಅದರಿಂದ ದಪ್ಪ ಇರತಕ್ಕಂಥ 2, 11, 20, 29 ಸಂಖ್ಯೆ ಹುಟ್ಟೋರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ. ಆಮೇಲೆ ಇವ್ರಿಗೆ ಕಾಮನ್ನಾಗಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಕೋಲ್ಡು, ಕಫ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಆಸ್ತಮಾ, ಉಸಿರಾಟ, ಅಲರ್ಜಿ, ಬ್ರಾಂಕಟಿಸ್, ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಹೊಟ್ಟೆ ಸಂಬಂಧವಾದಂಥ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ಕು, ಊಟ ಜೀರ್ಣ ಆಗಿಲ್ಲ, ಅಜೀರ್ಣ ಆಗ್ತಿದೆ, ಇದೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು. ಸ್ವಲ್ಪ ಮೆಂಟಲ್ ಡಿಪ್ರೆಷನ್ಸು, ನಿದ್ದೆ ಸ್ವಲ್ಪ ಕಡಿಮೆನೇ ಇವ್ರು ಮಾಡೋದು, ನೈಟಲ್ಲಿ ಮಲಗಿದ ತಕ್ಷಣ ಏನೇನೋ ಕನಸುಗಳು ಬರೋದು, ಅದರಿಂದ ಸ್ವಲ್ಪ ತೊಂದರೆ ಆಗೋದು, ನೈಟ್ ಫುಲ್ಲು ಸೌಂಡ್ ಸ್ಲಿಪ್ ಬಂದಿಲ್ಲ ಅಂತ ಹೇಳೋದು, ಇದರಿಂದೆಲ್ಲ ಸ್ವಲ್ಪ ತೊಂದರೆಗಳಾಗ್ಬೋದು. ಆ ಥರ ಸಿಂಪ್ಟಮ್ಸ್ ನಿಮ್ಗೇನಾದರೂ ಇದೆ, ನಿದ್ದೆ ಇಲ್ಲದ್ದು, ಸ್ವಲ್ಪ ಮೆಂಟಲ್ ಡಿಪ್ರೆಷನ್ಸ್ ಇದೆ, ಮೆಂಟಲ್ ವರಿ ಇದೆ, ಸ್ವಲ್ಪ ಕೊರಗೋದು ಜಾಸ್ತಿ, ಯಾರೋ ಒಬ್ಬರು ಇವ್ರಿಗೆ ಸ್ವಲ್ಪ ಮೋಸ ಮಾಡಿಬಿಟ್ರೆ ಹಿಂಗೆ ಮಾಡ್ಬಿಟ್ರಲ್ಲ ಏ ಹೋಗು ನೋಡ್ಕೊತಾನೆ, ದೇವ್ರಿದೆ ನೋಡ್ಕೊತಾನೆ, ನನಗೆ ಇವ್ನು ಮೋಸ ಮಾಡಿದ್ರೆ ಇವನಿಗೆ ಇವ್ರ ತಾತನ ಥರ ಮೋಸ ಮಾಡೋನು ಒಬ್ಬ ಸಿಕ್ಕೇ ಸಿಗ್ತಾನೆ ಅಂತ ಅಂದ್ಕೊಂಡು ಬಿಟ್ಬಿಡ್ಬೇಕು. ಕೊರಗಿ ಮೆಂಟಲ್ ಡಿಪ್ರೆಷನ್ಸು ಅವು ಇವು, ಮೆಂಟಲ್ ವರೀಸು, ಮೆಂಟಲ್ ಇಲ್ನೆಸ್ ಅಂತೀವಿ, ಆ ಥರ ಸಿಂಪ್ಟಮ್ಸ್ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದರಿಂದ ಈಚೆ ಬರೋದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರುಜಿ ಅಂದರೆ ತುಂಬ ಒಳ್ಳೆ ಪರಿಹಾರ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋ ಡೈರೆಕ್ಷನ್ ಬಂದು ಸೌತ್ ಈಸ್ಟ್ ಡೈರೆಕ್ಷನ್, ಆಗ್ನೇಯದ ದಿಕ್ಕು, ಉತ್ತರದ ದಿಕ್ಕು, ಉತ್ತರದ ದಿಕ್ಕು ಚೆನ್ನಾಗಿ ಆಗ್ಬರುತ್ತೆ, ವಾಯುವ್ಯದ ದಿಕ್ಕು. ಏನೇ ಒಂದು ಕೆಲಸ ಇವಾಗ ಮನೆಯಿಂದ ಈಚೆ ಹೊರಡ್ತೀರಾ, ಸೌತ್ ಈಸ್ಟ್ ಕಾರ್ನರ್, ಆಗ್ನೇಯ ದಿಕ್ಕಿಗೆ ಒಂದು 2 ಹೆಜ್ಜೆ ನಡೆದ್ಬಿಟ್ಟು ಮನೆಯಿಂದ ಈಚೆ ಹೋಗಿ, ಉತ್ತರದ ದಿಕ್ಕಿಗೆ ಒಂದು 2 ಹೆಜ್ಜೆ ಮನೆ ನಡೆದ್ಬಿಟ್ಟು ಈಚೆ ಹೋಗಿ, ಒಂದು ಫೋನ್ ಕಾಲ್ ಅಟೆಂಡ್ ಮಾಡಬೇಕು, ಉತ್ತರನ ನೋಡಿಕೊಂಡು ಫೋನ್ ಕಾಲ್ ಅಟೆಂಡ್ ಮಾಡಿ, ಸೌತ್ ಈಸ್ಟ್ ಡೈರೆಕ್ಷನ್ ನೋಡ್ಕೊಂಡು ಒಂದು ಮೇಲ್ ಮಾಡಿ. ತುಂಬ ಚೆನ್ನಾಗಿ ಆಗ್ಬರೋ ಕಲರ್ ಬಂದು ವೈಟು, ಬ್ಲೂ, ವೈಟ್ ಬ್ಲೂ ಜಾಸ್ತಿ ಯೂಸ್ ಮಾಡಿ, ಗ್ರೀನ್ ಸ್ವಲ್ಪ ಯೂಸ್ ಮಾಡ್ಕೋಬೋದು. ಓಕೆ, ಈ ಕಲರ್ಸನ್ನು ನೀವು ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ಯಾವಾಗಲೂ ಮನಸ್ಸಿನಲ್ಲಿ ಸಾಧ್ಯವಾದಷ್ಟು, ಓಕೆ, ಲಕ್ಕಿ ಕಲರ್ಸ್ ಹೇಳಿದೆ, ಲಕ್ಕಿ ಡೈರೆಕ್ಷನ್ಸ್ ಹೇಳಿದೆ, ಲಕ್ಕಿ ನಂಬರ್ಸ್ ಬಂದು 6, 5 ಹೆಚ್ಚಾಗಿ ಯೂಸ್ ಮಾಡಿ. 5, 14, 23, 6, 15, 24 ಈ ಡೇಟ್ಸಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡೋಗಿ, ನಿಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರಿ. ಅದರ ಜೊತೆಗೆ ಸಾಧ್ಯವಾದಷ್ಟು ಓಂ ಕ್ರಿಂ ಕಾಳಿಕಾಯೇ ನಮಃ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರಿಗೆ ಅಭಿಷೇಕ ಪೂಜೆಗೆಲ್ಲ ಕೊಡಿ. ಓಂ ಕ್ರಿಂ ಕಾಳಿಕಾಯೇ ನಮಃ ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ. ಅದೇ ರೀತಿ ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ, ನಾವು ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಈ ಯಂತ್ರಗಳನ್ನ ಇಟ್ಟು, ನಿಮಗೆ ಮದುವೆ ರಿಲೇಟೆಡ್ ಪ್ರಾಬ್ಲಮ್ ಇದೆ, ನಾಗಯಂತ್ರ, ಕಾಳಸರ್ಪ ಯಂತ್ರ, ಹಣಕಾಸಿನ ಪ್ರಾಬ್ಲಮ್ ಇದೆ, ಮಹಾಲಕ್ಷ್ಮಿ ಯಂತ್ರ, ದುಡ್ಡು ಯಾರಿಗೂ ಕೊಟ್ಟಿದ್ದೀರಾ ಬರ್ತಾ ಇಲ್ಲ, ಕುಬೇರ ಯಂತ್ರ, ಕೆಲಸ ಕಾರ್ಯಗಳು ಯಾವುದು ನಡೀತಿಲ್ಲ ಅಂದರೆ ಸರ್ವಕಾರ್ಯ ಸಿದ್ಧಿ ಯಂತ್ರ, ಸೊ ಲಕ್ಷ್ಮೀ ಗಣಪತಿ ಯಂತ್ರ, ಏನಾದರೂ ಅಡೆತಡೆಗಳಾಗ್ತಿದೆ ಅಂದರೆ ಲಕ್ಷ್ಮೀ ಗಣಪತಿ ಯಂತ್ರ, ಸುದರ್ಶನ ಯಂತ್ರ ಇದನ್ನೆಲ್ಲ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಪೂಜೆಗೆ ಇಟ್ಟು, ಓಕೆ, ಬೀಜಾಕ್ಷರ ಮಂತ್ರಗಳಿಂದ ಜಪ ಮಾಡಿ, ಓಕೆ,
ಪ್ರಾಣ ಪ್ರತಿಷ್ಠೆ ಮಾಡಿ ಈ ಯಂತ್ರಗಳನ್ನ ಕೊಡಲಾಗುತ್ತೆ. ನೀವು ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ನಿಮ್ಮದು ಏನೇ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಸೊ ಹಣಕಾಸಿನ ಪ್ರಾಬ್ಲಮ್, ಕೆಲಸ ಸಿಗ್ತಿಲ್ಲ, ಬಿಸ್ನೆಸ್ ಚೆನ್ನಾಗಾಗ್ತಿಲ್ಲ, ಇದಕ್ಕೆಲ್ಲ ಯಂತ್ರಗಳಿದೆ ನಮ್ಮಲ್ಲಿ. ಅದನ್ನು ನೀವು ನಿಮ್ಮ ಗೋತ್ರದ ಹೆಸರು, ನಿಮ್ಮ ಪರಿವಾರ ಸದಸ್ಯರ ರಾಶಿ ನಕ್ಷತ್ರ ಇದೆಲ್ಲ ಹೇಳಿ ಕಳಿಸ್ಕೊಟ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ಆ ಯಂತ್ರವನ್ನು ನಾವು ನಿಮಗೆ ಕಳಿಸ್ಕೊಡಲಾಗುತ್ತೆ. ನೀವು ಮನೆಯಲ್ಲಿಟ್ಟಿದ್ದನ್ನು ಪೂಜೆ ಮಾಡಿದ್ರೆ ಅಂದರೆ ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ, 2024ನೇ ವರ್ಷಕ್ಕೆ ನಿಮ್ಗೆ ಯಾವ ಪ್ರಾಬ್ಲಮ್ ಬಂದರೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ನಾವು ನಿಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಇದೆಲ್ಲ ಮಾಡಿ ಇದನ್ನು ಬೀಜಾಕ್ಷರ ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ನಿಮಗೆ ಕಳಿಸಲಾಗುತ್ತೆ. ನೀವು ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸ್ಬಿಟ್ರಿ ಅಂದರೆ, ಅಡ್ರೆಸ್ ಎಲ್ಲ ಕೊಟ್ಟರಿ ಅಂದರೆ ಆ ಅಡ್ರೆಸ್ಗೆ ಯಂತ್ರವನ್ನು ಕೊರಿಯರ್ ಮಾಡಲಾಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.